ಕ್ರೈಸ್ತರ ಮಾರ್ಗದರ್ಶಕ ಗ್ರಂಥ. ಒಬ್ಬ ವ್ಯಕ್ತಿ ನಕ್ಷೆಯ ಸಹಾಯದಿಂದ ತಾನು ಎಂದೂ ನೋಡದಂತಹ ಪ್ರದೇಶಕ್ಕೆ ಹಾದಿ ತಪ್ಪದೆ ಪ್ರಯಾಣ ಮಾಡಿ ಹೇಗೆ ತಾನು ಸೇರಬೇಕಾದ ಸ್ಥಳವನ್ನ ಸೇರಬಹುದೋ ಹಾಗೆಯೇ ಸತ್ಯವೇದವೆಂಬ ಈ ನಕ್ಷೆಯ ಸಹಾಯದಿಂದ ಮನುಷ್ಯನು ಇಹಲೋಕದ ಯಾತ್ರೆಯಲ್ಲಿ ಸರಿಹಾದಿ ತಪ್ಪದೆ ಪ್ರಯಾಣ ಮಾಡಲು ಸಾಧ್ಯವಿದೆ. ಅಂದರೆ ಸತ್ಯವೇದವು ಇಹಲೋಕದಿಂದ ಪರಲೋಕಕ್ಕೆ ಮನುಷ್ಯರನ್ನ ನಡೆಸುವ ನಕ್ಷೆ ಆಗಿದೆ. ಇಂತಹ ಪವಿತ್ರ ಗ್ರಂಥವನ್ನ ಶಾಸ್ತ್ರಗಳು, ಬರಹಗಳು ದೇವರ ವಾಕ್ಯಗಳು ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಈ ಸತ್ಯವೇದವನ್ನ 40 ಜನರು ದೈವ ಪ್ರೇರಿತರಾಗಿ ಬರೆದಿದ್ದಾರೆ. 2 ಪೇತ್ರ 1:21 ನಾವು ನೋಡುವುದಾದರೆ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಒಂದಿದ್ದನ್ನೇ ಮಾತನಾಡಿದರು ಎಂಬುದಾಗಿ ತಿಳಿಸುತ್ತದೆ. ಆದ್ದರಿಂದ ಈ ಸತ್ಯವೇದಕ್ಕೆ ಇರುವ ಬಲ ವ್ಯಾಪ್ತಿಯನ್ನು ನಾವು ಗಮನಿಸುವುದಾದರೆ ಕೀರ್ತನೆ 33:6 ಈ ರೀತಿಯಾಗಿ ತಿಳಿಸುತ್ತದೆ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಾಣವಾಯಿತು. ಮತ್ತು ಯೆಶಾಯನ ಪ್ರವಾದನೆ ಗ್ರಂಥ 40:8 ನಾವು ಗಮನಿಸುವುದಾದರೆ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾ ಕಾಲವೂ ಇರುವುದು ಎಂಬುದಾಗಿ ತಿಳಿಸುತ್ತದೆ. ಎಲ್ಲವನ್ನ ನಿರ್ಮಾಣ ಮಾಡಲು ಬಲವುಳ್ಳಂತಹ ಈ ವಾಕ್ಯ ಆಕಾಶ ಭೂಮಿ ಅಳಿದು ಹೋದರೂ ದೇವರ ವಾಕ್ಯ ಎಂದಿಗೂ ಅಳಿಯದೆ ಸದಾ ಕಾಲವೂ ಇರುವಂತಹ ಈ ಸತ್ಯವೇದವನ್ನ ದೈವ ಪ್ರೇರಿತವಾಗಿ ಬರೆಯಲ್ಪಟ್ಟಿರುವುದು ನಮ್ಮ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಮಾತ್ರವಲ್ಲದೆ ಇದನ್ನ ಪಾಲಿಸುವಂತಹ ದೇವರ ಮನುಷ್ಯರು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ 2 ತಿಮೋತಿ 3:16-17 ತಿಳಿಸುತ್ತದೆ. ಹೀಗೆ ನಮ್ಮ ಜೀವಿತವನ್ನ ಬದಲಾಯಿಸುವಂತಹ ಈ ವಾಕ್ಯಗಳನ್ನ ಹಗಲಿರುಳು ಧ್ಯಾನಿಸುವ ಮನುಷ್ಯನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರುವನು, ನಿತ್ಯ ಜೀವಕ್ಕೆ ನಡೆಸುವ ಕ್ರಿಸ್ತನನ್ನ ಅರಿತುಕೊಳ್ಳುವನು. ಹೇಗೆಂದರೆ ಯೋಹಾನನು ಬರೆದ ಸುವಾರ್ತೆ 5:31 ಓದುವುದಾದರೆ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನ ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ ಎಂಬುದಾಗಿ ತಿಳಿಸುವಂತಾಗಿದೆ. ಹೀಗೆ ಪಾಪ ಮರಣಗಳ ಫಲವಾಗಿ ಲೋಕಕ್ಕೆ ಸಂಭವಿಸಿದಂತಹ ಅಂಧಕಾರದಿಂದ ಜೀವನ ಹೊಂದಲು ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆದ್ದರಿಂದ ನಮ್ಮನ್ನ ಬದಲಾಯಿಸಿ ನಿತ್ಯ ಜೀವಕ್ಕೆ ನಡೆಸುವ ದೇವರ ವಾಕ್ಯದ ಬೆಳಕನ್ನ ಪ್ರತಿ ಕ್ಷಣವೂ ಹಿಂಬಾಲಿಸುತ್ತಾ ನಮ್ಮ ಅಂಧಕಾರ ಜೀವಿತವನ್ನ ಬಿಟ್ಟು ಬೆಳಕಿನೆಡೆಗೆ ಸಾಗೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.